ಹೋಗುವುದಿಲ್ಲ. ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಸುರೇಶ್ ಅವರ ಆದಿಯಾಗಿ, ಸೂಲಿಗೇಗೌಡರ ಆದಿಯಾಗಿ, ಪುಟ್ಟಣ್ಣರ ಆದಿಯಾಗಿ, ಈ ಒಂದು ಕಾರ್ಯಕ್ರಮಕ್ಕೆ ಸ್ವಯಂ ಪ್ರೇರಿತರಾಗಿ ಬಂದಿರತಕ್ಕಂಥ ಎರಡು ಪಕ್ಷಗಳ ಎಲ್ಲ ಏನು ಮುಖಂಡರುಗಳು ತಾವು ಬಂದಿದ್ದೀರಿ. ಚುನಾವಣೆಗೂ ಮೊದಲು ಎರಡು ಪಕ್ಷಗಳು ಮನಸ್ಸು ಒಂದು ಮಾಡಬೇಕು, ಅದೊಂದು ಕಾರ್ಯಕ್ರಮ ಮಾಡಬೇಕು ಒಂದು ಜಿಲ್ಲಾ ಪಂಚಾಯತಿಲಿ ಅಂತೇಳಿ ಸುರೇಶ್ ಅವರು ಹೇಳದ ಮೇಲೆ ನಾವು ಈ ಕಾರ್ಯಕ್ರಮವನ್ನು ದಿಢೀರ್ ಅಂತ ಮೊನ್ನೆ ತೀರ್ಮಾನ ಮಾಡ್ದೋ. ಅದರಂತೆ ಎಲ್ಲ ಕಾರ್ಯಕ್ರಮಗಳು ಕೂಡ ನಾವು ನಿರೀಕ್ಷೆಗಿಂತ ಮೀರಿ ಮುಖಂಡರುಗಳು ಬಂದು ಭಾಗವಹಿಸಿ ಬೆಂಬಲವನ್ನು ಕೊಡ್ತಾ ಇದ್ದೀರಿ. ಈ ಬೆಂಬಲಕ್ಕೆ ನಾನು ಯಾವಾಗಲೂ ನಿಮಗೆ ಋಣಿಯಾಗಿರ್ತೀನಿ ಎಂದು ಮಾತನ್ನು ಹೇಳ್ತಾ, ಬಹಳ ಜನ ಈಗಾಗಲೇ ತಮ್ಮನ್ನು ಕುರಿತು ಮಾತಾಡಿದ್ದಾರೆ ಈ ಚುನಾವಣೆಯ ಪ್ರಾಮುಖ್ಯತೆ ಬಗ್ಗೆ, ಈ ಚುನಾವಣೆಯ ಫಲಿತಾಂಶ ಬೀರ್ತಕ್ಕಂಥ ಪರಿಣಾಮಗಳ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ತಮ್ಮದೇ ದಾಟಿನಲ್ಲಿ ಪುಟ್ಟಣ್ಣ ಬಾಲಕೃಷ್ಣ ಅವರು ನಮ್ಮ ಶಿವಲಿಂಗೇಗೌಡರೆಲ್ಲ ಮಾತಾಡಿದ್ದಾರೆ. ಬಂಧುಗಳಿಗೆ ನಾನೇನು ನಿಮಗೆ ಹೊಸಬಾಗೇನಲ್ಲ, ಚನ್ನಪಟ್ಟಣ ತಾಲೂಕಿನಲ್ಲಿ ನಾನು ಇದು ಒಂದು ಪಾರ್ಲಿಮೆಂಟ್ ಸೇರಿ ಕುಮಾರಸ್ವಾಮಿ ಅವರ ಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ಗೂ ನಿಂತಿದ್ದೆ ನಾನು. ಇದು ನನ್ನ 10ನೇ ಚುನಾವಣೆ, ಎಷ್ಟದು 10 ಸಾರಿ ಜನಗಳ ಮುಂದೆ ಈ ತಾಲೂಕಲ್ಲಿ ಬಂದಿದ್ದೀನಿ. ಈ ಉಪಚುನಾವಣೆ ನಾನೇನು ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಕುಮಾರಸ್ವಾಮಿಯವರ ರಾಜಕೀಯ ಮಹತ್ವಾಕಾಂಕ್ಷೆಯಿಂದ ಈ ಚುನಾವಣೆ ಬಂತು. ಇಲ್ಲಿ ಎಂ ಎಲ್ ಎ ಆಗಿದ್ರು ಕೂಡ ಬರೀ ಎಂ ಎಲ್ ಎ ಆಗಿರೋಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ. ಎಂ ಎಲ್ ಎ ಆದ್ಮೇಲೆ ಬಹುಶಃ 100 ವರ್ಷದಲ್ಲಿ ಯಾವತ್ತೂ ಬರಲಿಲ್ಲ ಅವರು. ಕೋಡಂಬಳ್ಳಿ ಕೆರೆ ತುಂಬಿಸ್ಬೇಕು ನೀರ್ನ ಅಂತ ಯಾವತ್ತೂ ಅವರು ಅನ್ಕೊಳ್ಳಿಲ್ಲ. ಯಾಕೆಂದ್ರೆ ಅವ್ರಿಗೆ ನಮ್ಮ ತಾಲೂಕಲ್ಲಿ ಎಷ್ಟು ಕೆರೆ ಕಟ್ಟೇವೆ ಅಂತ ಗೊತ್ತಿಲ್ಲ. ಮೊನ್ನೆ ಎಲ್ಲ ಭಾಷಣ ಮಾಡ್ತಾ ಕೇಳಿದೆ 150 ಕೆರೆ ತುಂಬಿಸ್ತೆ ಅಂತ ಹೇಳ್ತಿದ್ರು. 5 ವರ್ಷದಿಂದ ಆಯ್ತು, 5 ವರ್ಷದಿಂದ ಅದ್ರ ಬಗ್ಗೆ ಆ ನೀರಾವರಿ ಬಗ್ಗೆ ಯಾವತ್ತೂ ಅವರು ಈ ತಾಲೂಕಲ್ಲಿ ಚಿಂತನೆ ಮಾಡಲಿಲ್ಲ ಅಂತ ಅನಿಸ್ತದೆ. ನಾನು ಇವತ್ತು ಈಗ ನಾವು ಮಾಡಿರ್ತಕ್ಕಂಥ ಯೋಜನೆ ಮೋಟ್ರ್ ಪಂಪ್ ಹಾಕಿ ನೀರನ್ನ ಇಗ್ಲೂರು ಜಲಾಶಯದಿಂದ ಹೊಡಿಬೇಕು. ಆದರೆ ಸುರೇಶ್ ನಾವು ಇಬ್ರು ಸೇರಿಕೊಂಡು ಒಂದು ಯೋಜನೆಯನ್ನ ಯೋಚನೆ ಮಾಡಿದ್ದೀವಿ. ಹಿಂದೆನೂ ಕೂಡ ನಾನು ಇದನ್ನು ಯೋಚನೆ ಮಾಡಿದ್ದೆ. ಕೆ ಆರ್ ಎಸ್ ನಿಂದ ಮಾರ್ಕೋನಹಳ್ಳಿ ಡ್ಯಾಮ್ ತನಕ ಬಲದಂಡೆ ನಾಲೆ ಅಂತ ಹೊಡೆದ್ರ ಮೇಲ್ಭಾಗದಲ್ಲಿ ಪಂಪು ಮೋಟ್ರು ಹೊಡಿದೇನೆ ಇಡೀ ಸುಮಾರು 1.5 ಸಾವಿರ ಕೆರೆಗೆ ಹಂಗೆ ಗುರುತ್ವಾಕರ್ಷಣೆ ನೀರು ತುಂಬಿಸ್ಬೋದು. ಅಲ್ಲಿಂದ ಬಂದ್ರೆ ಏಕ ನಾವು ಈ ನೀರನ್ನ ಕಣ್ವಾಗ ತರಬಹುದು. ಕಣ್ವ ಮಾರ್ಕೋನಹಳ್ಳಿ ಪಕ್ಕ ಇರ್ತಕ್ಕಂಥ ಜಲಾಶಯಗಳು ತುಂಬಿಸ್ಕೊಂಡು ಮೇಲ್ಭಾಗದಿಂದ ಕೆಳಗಡೆಗೆ ಗ್ರಾವಿಟಿ ಇದೆ ಅಂದ್ರೆ ಅಂತ ಇದು ಸ್ವಾಭಾವಿಕವಾಗಿ ಹರ್ಕೊಂಡು ನೀರು ತುಂಬಿಸ್ಬೋದು. ಇವಾಗ ಏನಾಗಿದೆ, ಎರ ಶಿವಕುಮಾರ್ ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ರು, ನಾನು ಅಡ್ಜಸ್ಟ್ ಮಾಡಿಕೊಂಡು ಪಂಪು ಗಿಂಪು ಎಲ್ಲ ಇವರೇ, ನಾನು ಇವ್ರ ಇವತ್ತಲ್ಲಿ ಕಿತ್ತಾಡೋಕೆ ಮೊದಲು ಇವ್ರು ಕರೆಂಟ್ ಕೊಟ್ಟು ನಾವೆಲ್ಲ ಮೋಟ್ರ್ ಪಂಪ್ ಜೋಡಿಸಿತ್ತೋ ನೀರು ಒಡಿಸ್ತೋ. ಆದರೆ ಕುಮಾರಸ್ವಾಮಿ ಅವರು 5 ವರ್ಷದಿಂದ ಆ ಮೋಟ್ರ್ ಆನ್ ಮಾಡಿಸ್ಲ ಸರಿಯಾದ ಟೈಮ್ಗೆ ಕರೆಂಟ್ ಬಿಲ್ ಕಟ್ಟಿಸ್ಬಿಟ್ಟು ಮೋಟ್ರ್ ಆನ್ ಮಾಡಿಸಿದ್ರು ಕೂಡ ನಮ್ಮ ಜನಗಳಿಗೆ ಈ ಒಂದು ಆತಂಕ ಕಾಡ್ತಾ ಇರಲಿಲ್ಲ. ಈ ಜನ ಹೇಳ್ತಾರೆ ಈ ಕೆರೆಗೆ ನೀರಿಲ್ಲ ಆ ಕೆರೆಗೆ ನೀರಿಲ್ಲ ಅಂದ್ರೆ ಒಂದಿಸು ತುಂಬಿಸ್ಬಿಡ್ಬೇಕಾದ್ರೆ ನಮ್ಮ ತಾಲೂಕಿನ ಎಲ್ಲ ಕೆರೆಗಳನ್ನ ತುಂಬಿಸ್ಬೇಕಾದ್ರೆ ಕನಿಷ್ಠ ಅಂದ್ರೆ 300-350 ದಿನ ನೀರು ಹೊಡಲೇಬೇಕು ನಾವು. ಹಂಗಾಗಿ ಅದು ನಿರಂತರವಾಗಿ ಒಬ್ಬ ಶಾಸಕ ಒಬ್ಬ ನೀರ್ಗಂಟಿ ತರ ಕೆಲಸ ಮಾಡಿದ್ರೆ ಮಾತ್ರ ಈ ತಾಲೂಕಿನ ಕೆರೆಗಳನ್ನ ತುಂಬಿಸಕ್ಕಾಗತ್ತೆ. ಆ ಕೆಲಸನ ನೀವು ಕುಮಾರಸ್ವಾಮಿಯಿಂದ ಮಾಡಿಸ್ಕೊಂಡ್ರ ಬಂಧುಗಳೇ, ಇವತ್ತು ಶಿವಲಿಂಗೇಗೌಡರಿಗೆ ಅವರ ಎಲ್ಲ ಮರ್ಮಗಳು ಗೊತ್ತು, ಪುಟ್ಟಣ್ಣ ಅವ್ರಿಗೆ ಗೊತ್ತು, ಬಾಲಕೃಷ್ಣ ಅವ್ರಿಗೆ ಗೊತ್ತು, ಅವರೆಲ್ಲ ಅವರ ಏನು ರಾಜಕೀಯ ಉದ್ದೇಶ ಏನು, ಏನೇನು ಮಾಡ್ತಾರೆ, ಅವ್ರ ಪ್ಲಾನ್ಗಳೇನು ಅಂತ ಎಲ್ಲರ ಅವರು ಅನುಭವದಿಂದ ಅರ್ಥ ಮಾಡ್ಕೊಂಡಿದ್ದಾರೆ, ಹೇಳಿದ್ದಾರೆ. ನನಗೆ ಕುಮಾರಸ್ವಾಮಿ ಅವರು ಹೊಸ ಅನುಭವ, ನನಗೂ ಅವ್ರಿಗೂ ಸ್ನೇಹ ಆಗಿ ಕೇವಲ 5-6 ತಿಂಗಳಾಯ್ತು ಅಷ್ಟೇ. ನಾವು ಎಂ ಎಲ್ ಎಗೆ ಸೋತ ಮೇಲೆ ಸ್ವಲ್ಪ ಹಿಂಗೆ ಶುರುವಾದಂತ ಸ್ನೇಹ ಏನ 1 ವರ್ಷ ಆಗಿರ್ಬೋದು, 6-7 ತಿಂಗಳು ಆಗಿರ್ಬೋದು.
ನಿಮಗೆ ಗೊತ್ತು ಡಾಕ್ಟರ್ ಅನ್ನು ಕರ್ಕೊಂಡ್ಬಂದ್ವಿ ಅವರು ಇವತ್ತು ಎಂಪಿ ಆಗಿ ಹೋದ್ರು ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಬಿಟ್ಟು ಹೋದ್ರು ನನಗೆ ಒಂದು ಅವಕಾಶ ಕೊಡ್ತಾರೆ ಅಂತ ನಾನು ಆಸೆ ಇಟ್ಕೊಂಡಿದ್ದೆ ನಾನು ಯಾವಾಗಲೂ ಯೋಚನೆ ಮಾಡ್ತೀನಿ ಇವರ ಮನೆಗೂ ನಮಗೂ ಯಾಕೆ ಹಿಂಗೆ ನೇರ ನನ್ನ ಮೇಲೆ ಇವರು ಮುಗಿ ಬಿಡ್ತಾವ್ರೆ ಅಂತ ಹೇಳಿ ಬಂದು ಅನಿತಾ ಕುಮಾರಸ್ವಾಮಿ ಬಂದ್ರು ಅವರು ಒಂದ ಸಾರಿ ಆಯ್ತು ಅವರು ಸೋತಾದ ಮೇಲೆ ಕುಮಾರಸ್ವಾಮಿನೇ ಬಂದ್ರು ಎರಡು ಸಾರಿ ಅವರು ಆಯ್ತು ಈಗ ಅವರ ಮಗನ ತಂದು ನಿಲ್ಲಿಸ್ತಾವ್ರೆ ಇವರು ನನ್ನ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ಅಂತ ನಾನೇನ್ ತಪ್ಪು ಮಾಡಿದ್ದೀನಿ ನನ್ನ ಮೇಲೆ ಯಾಕೆ ಇವರು ಹಿಂಗ್ ಮಾಡ್ತಾರೆ ಅಂತ ನೋಡ್ರಿ ನಾನೊಬ್ಬ ಈಗಾಗಲೇ ಸೋತು ಸೋತು ಸುಣ್ಣಾಗಿರೋನು ಅವರೀಗ ಕೇಂದ್ರದಲ್ಲಿ ಪ್ರಬಲವಾದಂತ ಮಂತ್ರಿ ಇವರು ಡಿ ಕೆ ಶಿವಕುಮಾರ್ ಸುರೇಶ್ ಮತ್ತೆ ನಮ್ಮ ಮುಖ್ಯಮಂತ್ರಿಗಳೆಲ್ಲ ಒಪ್ಪಿಕೊಂಡ್ರು ಸಿದ್ದರಾಮಯ್ಯನವರೆಲ್ಲ ಒಪ್ಪಿ ನನಗೆ ಸಂಜೆಗೆ ಬಿ ಫಾರಂ ಕೊಟ್ಟರು ಬೆಳಗ್ಗೆ ಬಂದು ನಾನು ನಾಮಿನೇಷನ್ ಮಾಡಿದೆ ಜನಗಳಿಗೆ ಗೊತ್ತಾಯ್ತು ಸ್ವಲ್ಪ ಮಳೆ ಇತ್ತು ಜನ ಬಂದರು ಒಂದೆರಡು ಜನ ಸಾಮಾನ್ಯವಾಗಿ ಎಲ್ಲ ನಮ್ಮ ತಾಲೂಕಿನವರೇ ಬಂದರು ನಾನು ಹೋಗಿ ನಾಮಿನೇಷನ್ ಮಾಡಿದೆ ಆದರೆ ಕುಮಾರಸ್ವಾಮಿ ಏನು ಮಾಡಿದ್ರು ಎರಡು ಮೂರು ಜಿಲ್ಲೆ ಜನ ಸೇರಿಸಿ ಐನೂರು ಬಸ್ ಮಾಡಿ ಅವರು ನಾಮಿನೇಷನ್ ಮಾಡುವಾಗಲೇ ಈ ತಾಲೂಕಿನ ಜನಗಳಿಗೆ ಎದುರಿಸೋ ರೀತಿಯಲ್ಲಿ ನಾಮಿನೇಷನ್ನ ಮಗನ ವಿಜೃಂಭಣೆ ಮಾಡಿ ನಾಮಿನೇಷನ್ ಮಾಡಿದ್ರು ಅಂದ್ರೆ ಅವರಿವತ್ತು ಜನಗಳನ್ನ ಪ್ರೀತಿ ವಿಶ್ವಾಸದಿಂದ ಗೆಲ್ಲೋ ಪ್ರಯತ್ನ ಮಾಡ್ತಾ ಇಲ್ಲ ಯಾಕಂದ್ರೆ ಅವ್ರಿಗೆ ಪ್ರೀತಿ ವಿಶ್ವಾಸವನ್ನ ನಮ್ಮ ತಾಲೂಕಲ್ಲಿ ಕಳ್ಕೊಂಡಿದ್ದಾರೆ ಅಂತ ನನ್ನ ಭಾವನೆ ಅವರಿವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೀನಿ ನನಗೆ ಹಣದ ಬಲ ಇದೆ ನಾನು ಎಷ್ಟೆಲ್ಲ ದುಡ್ಡು ಖರ್ಚಾಗಲಿ ಅಂತೇಳಿ ಇವತ್ತು ದುಡ್ಡಿನ ಮೇಲೆ ಇವತ್ತು ಅವರು ರಾಜಕಾರಣ ಮಾಡಲಿಕ್ಕೆ ನಮ್ಮ ತಾಲೂಕಿಗೆ